ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಥಿಯೇಟರ್ಗಳು ಹೊಡೆದಾಕ್ಬಿಟ್ಟಿದ್ದಾರೆ ಈ ಓ ಟಿ ಟಿ ಬಂದಿರೋದ್ರಿಂದ. ಎಲ್ಲ ಮೊಬೈಲ್ ಫಸ್ಟು ಮೊಬೈಲಲ್ಲಿ ಯಾರು ನೋಡ್ತಾರೆ, ಕಣ್ಣೋವು ಬರುತ್ತೆ, ತಲೆನೋವು ಬರುತ್ತೆ ಅಂತಿದ್ದು, ಈಗ ಅದಕ್ಕೆ ಕ್ರಮೇಣ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಜೀವನ ಅನ್ನೋದು ಹಿಂದಿನಷ್ಟು ಸುಲಭ ಅಲ್ಲ. ಚಿತ್ರರಂಗಕ್ಕೆ ಸ್ವಲ್ಪ ಏಟು ಬಿದ್ದಿದೆ, ಹೀಗಾಗಿ ಹೆಚ್ಚಿಗೆ ಚಿತ್ರಗಳು ಆಗ್ತಿಲ್ಲ. ಅದಕ್ಕೆ ಬಹುಶಃ ನಮ್ಮನ್ನು ಕರೀತಿಲ್ಲವೋ ಏನೋ ಅಂತ ನಾವು ತಿಳ್ಕೊಂಡಿದ್ದೀವಿ. ಹೆಂಡತಿ ಒಂದು ಪಡೋ ಒಂದು ಪರಿಶ್ರಮದಿಂದ ಅದನ್ನು ದೇವರು ಎರಡು ಹೊತ್ತು ನಮಗೆ ತೊಂದರೆ ಇಲ್ಲದೆ ಅಂತ ಮಾಡಿ. ನಾನೇನು ಸಮಾಜ ಸೇವಕ ಅಂತ ಹೇಳ್ಕೊಂಡು ಪಟ್ಟಿ ಕಟ್ಕೊಳ್ಳೋಕ್ಕಲ್ಲ. ಸರ್, ಈಗ ಯಾವೆಲ್ಲ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ ಸರ್? ನನಗೆ ತಿಳಿದ ಮಟ್ಟಿಗೆ ಕೋವಿಡ್ ನಂತರ ನಮ್ಮ ಚಲನಚಿತ್ರರಂಗ ಕನ್ನಡದಲ್ಲಿ ಬಹಳ ಕ್ಷೀಣಿಸಿದೆ. ಹೆಚ್ಚಾಗಿ ಪ್ರೊಡಕ್ಷನ್ಗಳು ಆಗ್ತಿಲ್ಲ ಅನ್ನೋದು ನಾ ಕೇಳಿರೋದು. ಯಾವ್ದಾರ ಅಲ್ಲಲ್ಲಿಂದ ಇಲ್ಲೊಂದು ಆಗ್ತಿರ್ಬೋದು. ರೆಗ್ಯುಲರಾಗಿ ಸಿನಿಮಾ ಮಾಡೋರು ಯಾರೂ ಮಾಡ್ತಾ ಇಲ್ಲ. ಯಾಕೆಂದರೆ ಎಷ್ಟೋ ಥಿಯೇಟ್ರ್ಗಳು ಹೊಡೆದಾಕ್ಬಿಟ್ಟಿದ್ದಾರೆ, ಬಂದ್ ಆಗಿದೆ, ಜನಗಳು ಹೋಗ್ತಾ ಇಲ್ಲ. ಈ ಓ ಟಿ ಟಿ ಬಂದಿರೋದ್ರಿಂದ ಎಲ್ಲ ಮೊಬೈಲ್ ಫಸ್ಟು ಮೊಬೈಲಲ್ಲಿ ಯಾರು ನೋಡ್ತಾರೆ, ಕಣ್ಣೋವು ಬರುತ್ತೆ, ತಲೆನೋವು ಬರುತ್ತೆ ಅಂತಿದ್ದರು. ಈಗ ಅದಕ್ಕೆ ಕ್ರಮೇಣ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಆಮೇಲೆ ಥಿಯೇಟ್ರಿಗೆ ಹೋದರೆ ಇಷ್ಟು ಖರ್ಚಾಗುತ್ತೆ, ಮನೇಲಿ ನೋಡಿದ್ರೆ ಇಷ್ಟು ಇದಾಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಆಮೇಲೆ ಎಲ್ಲರೂ ಬದುಕು ಕಷ್ಟ ಆಗಿದೆ. ಜೀವನ ಅನ್ನೋದು ಹಿಂದಿನಷ್ಟು ಸುಲಭ ಅಲ್ಲ. ಕೋವಿಡಿಗೆ ಮುಂಚೆ ಇದ್ದಿದ್ದಕ್ಕೂ ಆಮೇಲೆಗೂ ಭಾಳ ಇನ್ನೂ ಚೇತರಿಸ್ಕೊಂಡಿದ್ದಾರೆ. ಸಾಕಷ್ಟು ಚೇತರಿಸ್ಕೊಂಡಿದ್ದೀವಿ ಇಲ್ಲ ಅಂತಲ್ಲ, ಬಟ್ ಆದಾಯ ಮತ್ತು ವ್ಯಯ ಅಂತ ನಾವು ನೋಡ್ತೀವಲ್ಲ, ಇದರಲ್ಲಿ ನೋಡಿದಾಗ ಜೀವನ ನಡೆಸೋದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಚಿತ್ರರಂಗಕ್ಕೆ ಸ್ವಲ್ಪ ಏಟು ಬಿದ್ದಿದೆ. ಹೀಗಾಗಿ ಹೆಚ್ಚಿಗೆ ಚಿತ್ರಗಳು ಆಗ್ತಿಲ್ಲ. ಅದಕ್ಕೆ ಬಹುಶಃ ನಮ್ಮನ್ನು ಕರೀತಿಲ್ಲವೋ ಏನೋ ಅಂತ ನಾವು ತಿಳ್ಕೊಂಡಿದ್ವಿ. ಕ್ಯಾಟ್ರಿಂಗ್ ಇದೆಲ್ಲ ಹೇಗೆ ನಡೀತಿದೆ ಸರ್ ಬಿಸ್ನೆಸ್? ಅದೇ ಅದ್ರ ಇರೋದ್ರಿಂದ ನಮಗೆ ನಿತ್ಯ ಊಟ ದೇವರದ ಇದರಿಂದ, ಯಜಮಾನರ ಆಶೀರ್ವಾದದಿಂದ, ನನ್ನ ಹೆಂಡತಿ ಒಂದು ಪಡೋ ಒಂದು ಪರಿಶ್ರಮದಿಂದ ಒಂದು ಮಟ್ಟಿಗೆ ನಡ್ಕೊಂಡು ಹೋಗ್ತಾ ಇದೆ. ಆದ್ದರಿಂದ ದೇವರು ಎರಡು ಹೊತ್ತಿಗೆ ನಮಗೆ ತೊಂದರೆ ಇಲ್ಲದೆ ಅಂತ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ಮತ್ತು ಶಂಕರ್ ಅಶ್ವತ್ ಸರ್ದು ಫೇಸ್ಬುಕ್ ಅಕೌಂಟ್ ಕೂಡ ಇದೆ, ಸೊ ಅದರ ಐ ಡಿ ಮತ್ತು ನೆಕ್ಸ್ಟ್ ಅವ್ರು ಏನಾದರೂ ಯೂಟ್ಯೂಬ್ ಶುರು ಮಾಡಿದರೆ ಅದನ್ನು ಕೂಡ ಡಿಸ್ಪ್ಲೇ ಮಾಡ್ತೀವಿ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಬಹುಶಃ ತುಂಬ ಜನಕ್ಕೆ ಅದು ರೀಚ್ ಆಗುತ್ತೆ ಸರ್. ಖಂಡಿತವಾಗಲೂ ಬಹಳ ಉತ್ಸುಕನಾಗಿದ್ದೀನಿ. ನನ್ನದೇ ಆದ ಶೈಲಿ, ನನಗೆ ಇಷ್ಟವಾಗುವಂತಹ, ನಾನು ತಿಳಿದಂಥದ್ದು, ನಾನು ಆರಿಸಿದಂಥದ್ದು, ಇಂತಹ ಮೂಲ ಕಥಾವಸ್ತು ಇಟ್ಟುಕೊಂಡು ಕಿರುಚಿತ್ರಗಳನ್ನ ಅಥವಾ ಸಂದೇಶಗಳನ್ನ ನಾಲ್ಕು ಜನಕ್ಕೆ ಒಳ್ಳೇದಾಗೋದನ್ನು, ನಾನೇನು ಸಮಾಜ ಸೇವಕ ಅಂತ ಹೇಳ್ಕೊಂಡು ಪಟ್ಟಿ ಕಟ್ಕೊಳ್ಳೋಕ್ಕಲ್ಲ, ಮಾಡಬೇಕು ಅನ್ನೋ ಉದ್ದೇಶ ಇದೆ. ಏನೇ ಮಾಡಿದ್ರೂ ಅಶ್ವಥ್ ಚಿತ್ರ ಅನ್ನೋ ಹೆಸರಲ್ಲೇ ಮಾಡ್ತೀನಿ. ನಿಮ್ಮ ಉತ್ತೇಜನ ಪ್ರೋತ್ಸಾಹ ನಮಗೂ ಇರಲಿ, ನ್ಯಾಷನಲ್ ಟಿವಿಗೂ ಇರಲಿ. ನಮಸ್ಕಾರ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶಂಕರ್ ಅಶ್ವಥ್ ಅವರ ಮಾತುಗಳು.